ಇನ್ನು ಮುಗಿಬೇಕು ಮ್ಯಾಚ್, ಅಲ್ಲಿವರೆಗೂ ನಾವು ಮಾತನ್ನ ಇವತ್ತಿಂದ ಇವಾಗ ಸ್ಟಾರ್ಟ್ ಮಾಡಿದೀವಿ. ನಮಗೂ ಒಂಚೂರು ಕಾವ್ಯ ಇರಬೇಕು, ಯಾಕಂದ್ರೆ ಇದ್ರ ಬಗ್ಗೆ ಮಾತಾಡಿದ್ರೆ ಜುಮ್ ಅನ್ನುತ್ತೆ. ಅಂದ್ರೆ ಈ ಕ್ರಿಕೆಟ್ ಹೇಗೆ ಅಂತಂದ್ರೆ ಐ ಪಿ ಎಲ್ ಬಂದು ತುಂಬಾ ತುಂಬಾ ಕರೆಕ್ಟ್ ಕಂಡ್ರೆ ಹೆಂಗೆ ಅಂದ್ರೆ ಬಾಲ್ ಟು ಬಾಲ್ ನಮ್ಗೆ ಚೇಂಜಸ್ ಆಗ್ತಾ ಇರುತ್ತೆ. ಹೆಂಗೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಈ ಲಾಸ್ಟ್ ಓವರ್ ಬಂದ್ಬಿಟ್ಟು ಒಂದು ಎರಡು ವಿಕೆಟ್ ಬಿದ್ದೋಗಿರುತ್ತೆ, ನೆಕ್ಸ್ಟ್ ನೋಡಿದ್ರೆ ವಿಕೆಟ ಬೀಳಲ್ಲ. ನೋಡಿದ್ರೆ ನೋಡಿ ನೋಡಿ ಈ ವರ್ಷ 2014, ಈ 14 ಕೌಂಟ್ ಮಾಡಿದ್ರು ಕೂಡ 7 ಬರುತ್ತೆ ನೋಡಿ. ಎಲ್ಲ ಈ 2014 4 ಒಂದು 5 ಮತ್ತೆ 2 ಎಲ್ಲ ಕೂಡಿದ್ರೆ 7 ಬರುತ್ತೆ. 7 ಕೂಡಿದ್ರೆ ಇವತ್ತು 16 ಬರುತ್ತೆ. ಈ 14 2014 ಅನ್ನೋ ನಂಬರು ಬೇಕಾದ್ರೆ ಎಲ್ಲರೂ ಕೂಡ ಯಾರು ನಾನು ನೇರವಾಗಿ ಹೇಳ್ಬಿಡ್ಬೋದು, ಆದ್ರೂ ಕೂಡ ನನ್ನಲ್ಲಿ ಇಟ್ಕೇತೀನಿ ಒಂಚೂರು ಸೌಂಡನ್ನ. 2 ಅನ್ನೋ ನಂಬರ್ ಅಲ್ಲಿ 2 ಅನ್ನೋ ನಂಬರ್, ಆಮೇಲೆ 8 ಓವರು 17 ಓವರ್ ಅಲ್ಲಿ ಬಹಳ ಬಹಳ ಒಳ್ಳೊಳ್ಳೆ ವಿಕೆಟ್ ಬಾಲ್ ಒಳ್ಳೊಳ್ಳೆ ಬಾಲ್ ನಾನು ಹಾಕಿರ್ಬೇಕಾದ್ರೆ ವಿಕೆಟ್ ಬಿದ್ದು ಬಿಡ್ತವೆ. ಅಲ್ಲೇನು ಬೇರೆ ಬೇಕಾಗಿಲ್ಲ, ಆ ಓವರ್ ನಲ್ಲಿ ಪರ್ಫೆಕ್ಟ್ ಆಗಿ ಆ ಟೈಮ್ ಅಲ್ಲಿ ವಿಕೆಟ್ ಗಳು ಬೀಳ್ತವೆ ಬೀಳುತ್ತವೆ. ಅಲ್ಲೇ ಎರಡು ಮಾತಿಲ್ಲ, ಮಲ್ಲಿಂಗನೇ ಹಾಕ್ಬೇಕಾಗಿಲ್ಲ, ಆರ್ಯವರ್ಧನ್ ಹಾಕಿದ್ರು ಬಾಲ್ ಬೀಳುತ್ತೆ. ಯಾಕಂದ್ರೆ ಈ ವರ್ಷದ ಡೇಂಜರ್ಸ್ ನಂಬರ್ ಸ್ಕೋರ್ಗಳು, ಯಾಕಂದ್ರೆ ಅಂತ ನಂಬರ್ ಸ್ಕೋರ್ ಬೋರ್ಡ್ ಬಂದಲ್ಲೂ ಕೂಡ ವಿಕೆಟ್ ಗಳು ಬಿದ್ದು ಬಿಡ್ತವೆ ಖಂಡಿತ. ಕೂಡ ಬಹಳ ಜವಾಬ್ದಾರಿ ಬ್ಯಾಟ್ಸ್ಮನ್ ಗಳು ಅಂತ ಬಾಲ್ ಗಳನ್ನ ಆಡ್ಬೇಕಾಗ್ಲಿ ಅಂತ ಓವರ್ ಆಗ್ಲಿ ಬಹಳ ಜವಾಬ್ದಾರಿ ಆಡಿರ್ಬೇಕು. ಯಾಕಂದ್ರೆ ಎಲ್ಲರಿಗೂ ಗೊತ್ತಿರೋಂತ ಯುವರಾಜ್ ಸಿಂಗ್ ಕೂಡ 11 ಓವರ್ ಅಲ್ಲಿ ಬಂದಿದ್ದು, ಒಂದು ಫೈನಲ್ ಅಲ್ಲಿ 11 ರನ್ ಹೊಡೆದಿದ್ದು ನೋಡಿ. ಈ ವರ್ಷದ ನಂಬರ್ ಓವರ್ 11 ಓವರ್ 11 ಓವರ್ ಬಂದು ಎಷ್ಟು ತೊಂದರೆ ಆಗ್ತಿದ್ರು ಅನ್ನತೆ. ಖಂಡಿತವೇ ಬಾಲ್ ಟು ಬಾಲ್ ಅದ್ರ ಹೇಗಿರುತ್ತೆ, ಅದ್ರ ಸೌಂಡ್ ಹೇಗಿರುತ್ತೆ, ಆಮೇಲೆ ಅದ್ರದ್ದು ಬಾಲ್ ರನ್ ಹೇಗಿರುತ್ತೆ, ಆಮೇಲೆ ಯಾರ್ಯಾರಿಗೆ ಆಗಿ ಬರುತ್ತೆ, ಇವತ್ತಿನ ಡೇಟು ಯಾವ ಪ್ಲೇಯರ್ಗೆ ಅದೃಷ್ಟ ತಂದು ಕೊಡುತ್ತೆ, ಯಾವೊಬ್ಬ ಪ್ಲೇಯರ್ಗಳಿಗೆ ಅದೃಷ್ಟ ಬರುತ್ತೆ, ಯಾವ ಓವರ್ ಅವನು ಅದೃಷ್ಟದ ಓವರ್ ಯಾವಾಗ ಇರ್ತವೆ ಅದೃಷ್ಟ ಓವರಲ್ಲಿ, ಆಮೇಲೆ ಬ್ಯಾಟ್ಸ್ಮನ್ ಅದೃಷ್ಟದ ಅವನ ಓವರಲ್ಲಿ ಅವನ್ನ ಸೆಲೆಕ್ಷನ್ ಓವರಲ್ಲಿ ಒಳ್ಳೊಳ್ಳೆ ರನ್ಗಳು ಯಾವ ರನ್ನಲ್ಲಿ ಬರ್ತವೆ. ಇವಾಗ ನೋಡಿ ಗಂಭೀರ್ ಗಂಭೀರ್ ಬಹಳ ಒಂದು ಗಂಭೀರ ಯಾವಾಗಲೂ ಅಷ್ಟೇ ಅವ್ರು ಹುಟ್ಟಿದ 5 ನಂಬರ್ ಆಗಿರೋದ್ರಿಂದ ಖಂಡಿತ ಕೂಡ ಗಂಭೀರ್ ಅವರ ಡೇಟ್ ಆಫ್ ಬರ್ತ್ 5 ನಂಬರ್ ಆಗಿರೋದ್ರಿಂದ ಅಂದ್ರೆ 14 ಹುಟ್ಟರದಿಂದ ಗೌತಮ್ ಗಂಭೀರ್ ಅವರು 14 ಹುಟ್ಟರದಿಂದ ಅವ್ರಿಗೆ ಅದೃಷ್ಟದ ಓವರ್ಗಳು ಯಾವ್ಯಾವಪ್ಪ ಅಂದ್ರೆ ಅಂದ್ರೆ ಅದೃಷ್ಟದ ಬ್ಯಾಟಿಂಗ್ ರನ್ ಅಲ್ಲಿ ಬರೋಂತ ನಂಬರ್ಗಳು ರನ್ಗಳು ಅಂದ್ರೆ ಖಂಡಿತ ಮೊದಲಿಗೆ 1 ಓವರ್ ಕೂಡ ಅವ್ರಿಗೆ ತುಂಬಾ ಚೆನ್ನಾಗುತ್ತೆ, 2 ಓವರ್ ಕೂಡ ಚೆನ್ನಾಗುತ್ತೆ, ಅವ್ರಿಗೆ 3 ಓವರ್ ಆಗಿ ಬರಕಲ್ಲ, 3 ಓವರ್ ಅಲ್ಲಿ ಅಪ್ಪಿ ತಪ್ಪಿ ಸಿಕ್ಸ್ ಹೊಡೆನ್ ಅಂತ ಅವ್ರಿಗೆ ಕೈಗೊಡಿತಾರೆ, ಸಿಂಗಲ್ ತನ್ ಅಂತಾರೆ, ರನ್ಔಟ್ ಆಗ್ಬಿಡ್ಬೋದು. ಯಾಕೆ ಆಗ್ತಾರೆ ಅಂದ್ರೆ ಅಂತ ಓವರ್ನೆಲ್ಲ ಅವ್ರು ಕಂಟ್ರೋಲ್ ಮಾಡ್ಬೇಕು. ಆಮೇಲೆ ಈ 3-5 ಯಾವಾಗ್ಲೂ ಆಗಲ್ಲ, ಡೆಡ್ ಆಪೋಸಿಟ್ ನಂಬರ್ ಖಂಡಿತಲ್ಲೂ ಕೂಡ ಬಹಳ ಬಹಳ ಖಂಡಿತವಲ್ಲ ಡೇಂಜರ್ ನಂಬರು. ಅದಾದ್ಮೇಲೆ 4 ಓವರ್ ನೋಡಿ, 4 ಓವರ್ಗೂ ಕೂಡ 5 ಓವರ್ಗೂ 4 ಓವರ್ಗೂ ಆಗಿ ಬರಕಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೇಳಿ, ಇದೊಂದೆಲ್ಲ 4 ಹುಟ್ಟರು 5 ಅವ್ರನ್ನ ಮದುವೆ ಮಾಡ್ಕೋಬಾರ್ದು, ಅಲ್ಲೂ ಸಂಬಂಧ ಬರುತ್ತೆ, ಬರೀ ಕ್ರಿಕೆಟ್ ಅಲ್ಲಿ ಮಾತ್ರನೇ ಸಂಬಂಧ ಬರಕಲ್ಲ. ಆಮೇಲೆ 14 ಹುಟ್ಟರದಿಂದ ಗಂಭೀರ್ ಅವರು 5 ಓವರ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿರ್ತಾರೆ ಸ್ವಾಮಿಗಳು. ಆಮೇಲೆ ಇವಾಗ ಅಷ್ಟೊಂದು ನಾವು ಹೇಳ್ತಾ ಇದೀವಿ, ಇದು ಕ್ಲಾರಿಫೈ ಹೇಳ್ಬಿಡ್ತೀನಿ. ನೀವು ಇನ್ನೊಂದ್ ಸರಿ ಹೇಳಿ, ಯಾವ್ಯಾವ ಓವರ್ ನಲ್ಲಿ ತುಂಬಾ ಟಫ್ ಆಗಿದೆ ಅಂತ ನೋಡಿ, ಯಾವ್ಯಾವ ಓವರ್ ನಲ್ಲಿ ಇವರು ಸೂಕ್ಷ್ಮ ಆಡಬೇಕು ನೋಡಿ. ಇವತ್ತಿನ ಡೇಟ್ ಹೇಳ್ತೀನಿ, ಈ ವರ್ಷದ ಜನರೇಷನ್ ಪೂರ್ತಿ ಹೇಳಿದ್ದು ಯಾವ್ಯಾವ ಓವರ್ ನಲ್ಲಿ ನೋಡಿ. ಇವತ್ತು ಇವತ್ತು ಡೇಟು 7-9 ಕಾಂಬಿನೇಷನ್ ಬರುತ್ತೆ, ಅಂದ್ರೆ ಡೇಟ್ 16 4 2014 ನೋಡಿ, ಎಲ್ಲವನ್ನು ಕೌಂಟ್ ಮಾಡಿದ್ರೆ 9 ಬರುತ್ತೆ. ಈ 9 ಅನ್ನೋ ನಂಬರ್ ಎಷ್ಟನೇ ಓವರ್ ಅಟ್ಯಾಕ್ ಮಾಡುತ್ತೆ ಕೂಡ ಹೇಳ್ಬೋದು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ಸ್ವಾಮಿಗಳು ಇವಾಗ ಇಷ್ಟು ವಿಷಯಗಳನ್ನ ಕೊಟ್ಟಿದ್ದೀರಾ, ಈಗ ಒಂದು ಒಳ್ಳೆ ಸಾಂಗ್ ನೋಡ್ಕೊಂಬೋಣ, ಆಗ್ಲೇ ಮ್ಯಾಚ್ ನೋಡ್ತಾ ಇದ್ದೀರಾ, ಇನ್ನೂ ಬಹಳಷ್ಟು ವಿಷಯಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾರೆ ಸ್ವಾಮಿಗಳು. ಈಗ ಸದ್ಯಕ್ಕೆ ನೋಡಿ, ಆಕ್ಚುಲಿ ನನ್ನ ಟೀಮ್ ಬಂದು ಮುಂಬೈ. ಹಲೋ ಮಿಸ್ಟರ್ ಕಮಾನೈಸ್, ರಾಜಾವಲಿ ರೇಂಜ್ಗೆ ನಾವು ವಾಪಸ್ ಬಂದಿದ್ದೀವಿ. ನೀವು ನೀವೆಲ್ಲರೂ ಅವಾಗಿಂದ ಟಿ ವಿ ನೋಡ್ತಾರೆ, ನಿಮ್ಗೆ ಅರ್ಥ ಆಗಿರಬೇಕು. ನಮ್ಮ ಸ್ವಾಮೀಜಿಗಳು ಹೇಳಿದ್ರು 2 ಓವರ್ನಲ್ಲಿ ತುಂಬ ಕಷ್ಟ ಇರುತ್ತೆ, ಅವಾಗ ತುಂಬ ನೋಡ್ಕೊಂಡು ಆಡಬೇಕು, ಮತ್ತು 8 ಓವರಲ್ಲಿ ತುಂಬ ಸೂಕ್ಷ್ಮವಾಗಿ ಆಡಬೇಕು, 11 ಓವರ್ಲಿ ಆಡಬೇಕು, 16 ಓವರ್ ತುಂಬ ಕಷ್ಟ ಇರುತ್ತೆ ಆಡಬೇಕು ಅಂತಂದರು. 2 ಓವರ್ಗೆ ಗಂಭೀರ್ ಅವರು ಔಟ್ ಆದರು, ಅದು 0-8 ಬಾಲ್ ನೋಡಿ. ಅದು ಕ್ರಿಕೆಟ್ ಆಗಿರ್ಬೋದು, ಜ್ಯೋತಿಷ್ ಅನ್ನೋದು ಎಲ್ಲ ಕಡೆ ಇರುತ್ತೆ, ಬರೀ ಕ್ರಿಕೆಟಲ್ಲಿ ಮಾತ್ರ ಅಲ್ಲ. ಈ ವರ್ಷ ಫ್ಲೈಟ್ ಅಪಘಾತ ಆಗಿದ್ದು ಕೂಡ 8 28 ತಾರೀಕು. ನಾನು ಯಾವಾಗಲೂ ಹೇಳ್ತೀನಿ, 8 2 ಕರಿ ಮಾರಿಯಬ್ಬ ನಡೀತೈತೆ ಅಂತ ಹೇಳ್ತೀನಿ. ನಾನು ಯಾವಾಗಲೂ ಹೇಳ್ತೀನಿ, ನಂಬರ್ ಅಂದರೆ ನಾನು, ನಾನು ಅಂದರೆ ನಂಬರು, ಹೇಳ್ತೀನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನೋ, ನನ್ನ ಅಭಿಮಾನಿ ದೇವರಿಗೆ ಗೊತ್ತು ಅಂತ ಹೇಳ್ತೀನಿ. ಖಂಡಿತಲ್ಲೂ ಕೂಡ ಯಾಕೆ 2 ವಿಕೆಟ್ ಬಿತ್ತು ಅಂದರೆ ಅದು 8 ಬಾಲ್ ಆಡಿದಾಗಲೇ ತೊಂದರೆ ಆಯಿತು ಅನ್ನೋದಾದರೆ 8-2 ಆಗಲ್ಲ. ಆಮೇಲೆ ಇವತ್ತಿನ ಡೇಟ್ 16 16 ಅನ್ನೋ ನಂಬರು
ಗೌತಮ್ ಗಂಭೀರ್ ಹುಟ್ಟರದ್ದು 14ನೇ ತಾರೀಕಿಗೂ 14 ಅಂದ್ರೆ 5 ಬುಧ ಗ್ರಹಕ್ಕೂ ಕೇತು ಗ್ರಹಕ್ಕೂ ಯಾವಾಗ್ಲೂ ಆಗಲ್ಲ. ದಯವಿಟ್ಟು ಯಾರ್ಯಾರು 16ನೇ ತಾರೀಕಿಗೆ ಹುಟ್ಟಿದಿರಾ ಅವರೆಲ್ಲರೂ ಕೂಡ 5, 14, 23ನೇ ತಾರೀಕಲ್ಲಿ ಯಾವ ಕೆಲಸನೂ ಮಾಡಬಾರ್ದು. ಭಾಳ ಭಾಳ ಅಪಾಯ ದಿನಗಳಾಗಿರ್ತವೆ. ಬೇಕಾದ್ರೆ ಹಿಂದೆ ಯಾರು ಮಾಡಿದರೆ ನೀವು ಚೆಕ್ ಮಾಡ್ಕೊಳ್ಳಿ. ದಯವಿಟ್ಟು ಅವತ್ತಾವತ್ತಾರು ಹುಡುಗ ನಿಮ್ಮನ್ನು ಲವ್ ಮಾಡ್ತೀನಿ ಅಂದ್ರೆ ಕೂಡ ಅವು ಲವ್ ಆಗಲ್ಲ, ಮದುವೆನೂ ಆಗಲ್ಲ, ಮುರಿದು ಬೀಳ್ತವೆ ಖಂಡಿತಲ್ಲೂ ಕೂಡ. ಇವಾಗ ಕ್ರಿಕೆಟ್ ಬಗ್ಗೆ ಅಷ್ಟು ಮಾತಾಡಬೇಕು ಅಂದರೆ ಮಲ್ಲಿಂಗನಿಗೆ ಇವತ್ತು ಸಾಧಕ ತಾರೆ. ಮಲ್ಲಿಂಗ ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರೋದು. ಇವತ್ತು ನೋಡಿ ನಕ್ಷತ್ರ ಸ್ವಾತಿ ನಕ್ಷತ್ರ ಅವನಿಗೆ ಸಾಧಕ ತಾರೆ ಆಗುತ್ತೆ. ಸಾಧಕ ತಾರೆ ಅಂದರೆ ಅಂದರು ನೋಡಿ 2020 ವರ್ಲ್ಡ್ ಕಪ್ 50th ವರ್ಲ್ಡ್ ಕಪ್ನ ಧೋನಿ ಗೆದ್ದಲು ಕೂಡ ಅವತ್ತು ಅವನಿಗೆ ಸಾಧಕ ತಾರೆ ಇತ್ತು. 2ನೇ ತಾರೀಕು 4ನೇ ತಿಂಗಳು ನೋಡಿ ಮಲ್ಲಿಂಗ ಮೊನ್ನೆ ಮ್ಯಾಚ್ 2020 ವರ್ಲ್ಡ್ ಕಪ್ ಗೆದ್ದಲು ಕೂಡ ಅವನಿಗೆ ಸಾಧಕ ತಾರೆ ಇತ್ತು. ನಾನು ಯಾವಾಗಲೂ ಹೇಳ್ತಾ ಇದ್ದೆ ಸಾಧಕ ತಾರೆ ಇದ್ದಾಗ ಒಬ್ಬ ವ್ಯಕ್ತಿ ಜೀವನದಲ್ಲಿ ತುಂಬ ದೊಡ್ಡ ಸಾಧನೆ ಮಾಡ್ತಾನೆ. ಸಾಧಕ ತಾರೆ ದಿನ ಯಾವತ್ತಾಗಲೂ ಅಷ್ಟೇ ಒಳ್ಳೊಳ್ಳೆ ಕೆಲಸನ ಮಾಡ್ತಾ ಹೋದಾಗ ಅದೃಷ್ಟ ಬರುತ್ತೆ. ಖಂಡಿತಲ್ಲೂ ಹೇಳ್ತೀನಿ ಮ್ಯಾಚ್ ಬಗ್ಗೆ 60 ಮ್ಯಾಚ್ ಇರ್ಬೋದು ಅನ್ಸುತ್ತೆ ಈ ಸೀರಿಯಸ್ ಅಲ್ಲಿ. ಎಷ್ಟು 60ನಾ 60 ಮ್ಯಾಚ್ ಇದ್ರೆ ನನ್ನ ಕೈಲಿ ಆದಷ್ಟು ನಿಮಗೊಂದು ನನ್ನ ಯಾವಾಗಲೂ ನನ್ನ ಲಕ್ಕಿ ನಂಬರ್ 6 ನಾನು ಯಾವಾಗಲೂ 6 42 ಮ್ಯಾಚ್ವರೆಗೂ ನಾವು ಹೇಳ್ಬೋದು. ಇನ್ನೊಂದು 12-15 ಮ್ಯಾಚು ನಮಗೂ ಬೇಕಾದ್ರೆ ಗ್ರಹಗಳು ಉಲ್ಟಾ ನನಗೆ ಶನಿ ಗ್ರಹ ವಕ್ರ ಆಗಿರ್ತಲ್ವೋ ನಿಮಗೆ ಆಗ ಶನಿ ವಕ್ರವಾಗಿರ್ತಾನೋ. ಆಮೇಲೆ ಇವಾಗತ್ತು ಏನಕ್ಕೆ ಇಷ್ಟೊಂದು ನಾನು ಯಾವಾಗಲೂ ಹೇಳಿದೆ ಈ ತಿಂಗಳೇ ಸರಿಲ್ಲ ಸರ್, ಈ ತಿಂಗಳು ಭಾಳ ಭಾಳ ಸರಿಲ್ಲ ಅಂತ ಹೇಳ್ತಿದ್ದೀನಿ. ಯಾಕಂದರೆ ಶನಿ ಉಚ್ಚನಾಗಿರೋದು, ರವಿ ಉಚ್ಚನಾಗಿರೋದು, ಇನ್ನೊಂದು ಉಚ್ಚ ಗ್ರಹ ಇನ್ನೊಂದು ಉಚ್ಚ ಗ್ರಹನ ನೋಡಬಾರ್ದು. ಭಾಳ ಭಾಳ ಡೇಂಜರು. ಎಲ್ಲರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ ಭಾಳ ಭಾಳ ಕೇರ್ಫುಲ್ ಆಗಿರಬೇಕು. ಆಮೇಲೆ ಈ IPL ಒಂದು ಮ್ಯಾಚ್ ಇದು ಏನಿದೆ, ಆಮೇಲೆ ವ್ಯಕ್ತಿ ಹೆಸರಲ್ಲಿ ಯಾರ ಹೆಸರಲ್ಲಿ ಕೂಡ ಎಲ್ಲಿ ಎಂಡ್ ಆಗಬಾರ್ದು. ವ್ಯಕ್ತಿ ಹೆಸರಲ್ಲಿ, ಸಂಸ್ಥೆ ಹೆಸರಲ್ಲಿ ನೋಡಿ, ಇಲ್ಲಿ IPL ಅನ್ನೋದ್ರಲ್ಲಿ ಕೂಡ ಎಲ್ಲಿ ಎಂಡ್ ಆಗುತ್ತೆ. ಆದರೆ ಅದು ಯಾವಾಗಲೂ ಒಂದಲ್ಲ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಯಾಕೆ ಎಲ್ಲೆಲ್ಲಿ ಎಂಡ್ ನೋಡಿ, ಎಲ್ ಅಂದರೆ ಇಳುಮುಖ. ಇಳುಮುಖದಲ್ಲಿ ಇದ್ದಾಗ ಏನಾಗುತ್ತೆ ಗೊತ್ತಾ, ತುಂಬ ತೊಂದರೆಗಳಾಗ್ತವೆ. ಆಮೇಲೆ ಬಣ್ಣಗಳು ಉಡುಪು ಬಣ್ಣದ ಉಡುಪು ಡ್ರೆಸ್ಸು ಅದೆಲ್ಲ ಮನುಷ್ಯನ ಮೇಲೆ ಪರಿಣಾಮ ಬೀಳ್ತವೆ. ಅದೊಂದೆಲ್ಲ ಮಲಗೋ ಜಾಗದಲ್ಲಿ ಬೆಕ್ಸಿಟ್ಟು ಕೂಡ ಹೆಚ್ಚು ಕಮ್ಮಿ ಆದರೂ ಕೂಡ ಗಂಡ ಹೆಂಡತಿನ ಡಿಸ್ಟರ್ಬ್ ಮಾಡಿಸುತ್ತೆ. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಒಂದು ಕಾಸ್ಟ್ಯೂಮು ಒಬ್ಬ ಮನುಷ್ಯನಿಗೆ ಅದೃಷ್ಟ ತಂದುಕೊಡುತ್ತೆ. ಇವತ್ತಿನ ಬಣ್ಣ, ನಂಬರು ಮತ್ತು ಓವರು. ಇವಾಗ ನೋಡಿ 2ನೇ ಓವರ್ ಬಗ್ಗೆ ನಾನು ಭಾಳ ಮಾತಾಡಿದೆ, 8ನೇ ಓವರ್ ಬಗ್ಗೆ ಮಾತಾಡಿದೆ, 11ನೇ ಓವರು 16ನೇ ಓವರು ಇದೆಲ್ಲ ಭಾಳ ಭಾಳ ಡೇಂಜರ್. ಆಮೇಲೆ ಇವತ್ತು 16 ನಂಬರು ಜಗತ್ತಲ್ಲಿ 16 ಭಾಳ ಭಾಳ ಪವರ್ಫುಲ್ಲು. 16ನೇ ತಾರೀಕು ಇರೋದ್ರ ಈ 16 ನಂಬರ್ಗೆ 8 ಆಗಲ್ಲ ಸ್ವಾಮಿಗಳು. ಈಗ ಇದ್ರ ಬಗ್ಗೆ ಮಾತಾಡೋದಕ್ಕೆ ಈಗ ನೀವು ಹೇಳಿದ್ರೆ ಇವು ಎರಡನೇ ಓವರ್ಗೆ ಮತ್ತು ಇದನ್ನೆಲ್ಲನೂ ಕರೆಕ್ಟಾಗಿ ಹೇಳ್ದಂಗೆ ನಡ್ಕೊಂಡು ಹೋಗ್ತಾ ಇದೆಯಲ್ಲ, ಆಗ್ತಾ ಇದೆ. ಈಗ ಕಾಲರ್ಸು ಅದ್ರ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ಜೊತೆ ಮಾತಾಡ್ತಾರಂತೆ. ಹಲೋ 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 ಸರ್, ನಮಸ್ಕಾರ. ಹೇಳಿ ಸರ್. ಹೇಳಿ ಸರ್, ನಮ್ಮ ಸ್ವಾಮೀಜಿಗಳಿದ್ದಾರೆ, ಕೇಳಿ ನೀವೇನು ಮಾತಾಡಬೇಕು ಅಂತ ಕೇಳಿ ಮಾತಾಡಿ. ಸರಿ ಸರ್, ಮಾತಾಡಿ ಸರ್. ಸರ್ ಮಾತಾಡಿ. ಹಲೋ, ನಮ್ಮ ಹೆಸರು ಹೇಮಂತ್ ಅಂತ. ಸರ್ ಹೇಳಿ ಸರ್. ಹೇಮಂತ್ ಮಾತಾಡಿ. ಹೇಮಂತ್ ಗುರುಜಿ, ನಾನು ನಿಮ್ಮ ಫೇವರೇಟ್ ಫ್ಯಾನ್ ಗುರುಜಿ. ನಾನು ನಿಮಗೆ ನಿಮ್ಮ ಫ್ಯಾನ್ ಅಂತೆ ಅವರು. ಹೇಮಂತ್ ಬಹಳ ಬಹಳ ಸಂತೋಷ ಮಾತಾಡಿ. ಆಮೇಲೆ ನಾವು ಹೇಳ್ದವೆಲ್ಲ ನಡೀತಾವ, ಈ ವರ್ಷ 8-2 ಎಲ್ಲ ಕರಿ ಮಾರಿ ಹಬ್ಬನೇ ನಡೀತಿದೆ ಅಂತ ಹೇಳ್ತೀನಿ, ನಡೀತಾವ? ನಡೀತಾ ಗುರುಜಿ, ನನ್ನ ಡೇಟ್ ಆಫ್ ಬರ್ತ್ ಎರಡು ಗುರುಜಿ. ನನಗೆ ಕರಿ ಮರಿ ಹಬ್ಬ ನಡೀತಿದ್ದೆ ಅನ್ಸುತ್ತೆ. ನಾನೇ 2 ಸರಿಲ್ಲ ಅಂತ ನೀವು ನನಗೆ ಹೇಳ್ತೀರಾ. 2ನೇ ಓವರ್ಲೇ ವಿಕೆಟ್ ಬಿದ್ದುಬಿಟ್ಟಿದ್ದೆ ನೋಡಿ, ಗಂಭೀರ ಅವ್ರದ್ದು ಅಲ್ವಾ. ನಾವು ಇದಕ್ಕೆ ಮುಂಚೆ ಬ್ರೇಕ್ ಮುಂಚೆ ಹೇಳಿದ್ವಲ್ಲ, 2ನೇ ಓವರ್ ವಿಕೆಟ್ ಬೀಳಿದ್ರಿ, ಬೌಲರ್ ಹಾಕೋದಲ್ಲ, ನಾನು ಹಾಕಿರೋ ವಿಕೆಟ್ ಬೀಳುತ್ತೆ ಅಂತ ಹೇಳಿದ್ದೆ, ನೋಡಿದ್ರಾ? ನೋಡಿ, ನಂಬರ್ ಅನ್ನೋ ನಂಬರು ಯಾರಿಗೂ ಅದೃಷ್ಟ ಅನ್ನೋದು. ನಮ್ಮ ಹತ್ರ 100 ರೂಪಾಯಿ 1,000 ರೂಪಾಯಿ ಜೋಬಲ್ಲಿ ದುಡ್ಡಿದ್ರೆ ನಾವೇ ಸ್ಟಾರು, ನಾವೇ ಸೂಪರ್ ಸ್ಟಾರ್ ಆಗ್ಬಿಡ್ತೀವಿ. ಹಾಗೆ ನಿಮ್ಮ ಬಗ್ಗೆ ಕೇಳಕ್ಕೆ ಇದು ಮಾಡ್ತೀರಾ, ಇಲ್ಲ IPL ಬಗ್ಗೆ ಕೇಳ್ತೀರಾ? ನಮ್ಮ ಬಗ್ಗೆ ಹೇಳಿ ಗುರುಜಿ. ನಂಬರ್ 2-11-1996. ಎಷ್ಟನೇ ತಾರೀಕು? 2-11-1996. ಯಾರಾದರೂ ಕೇಳಬೇಕು ಅಂತಂದರೆ ಇಲ್ಲಿ IPL ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಪರ್ಸ್ನಲ್ ಎಲ್ಲನೂ ನಮ್ಮ ಸ್ವಾಮೀಜಿಯವ್ರದ್ದು ಗುರುಜಿಯವ್ರದ್ದು ಕೆಳಗಡೆ ನಂಬರ್ ಹೋಗ್ತದೆ, ಸ್ಕ್ರೋಲಿಂಗಲ್ಲಿ ಹೋಗುತ್ತೆ. ಅವ್ರ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ಪರ್ಸ್ನಲಾಗಿ ನೀವು ಅವ್ರನ್ನ ಅಟೆಂಡ್ ಮಾಡಿ ಸಿಗ್ಬೋದು, ಅವ್ರಿಗೆ ಕೇಳ್ಕೊಬೋದು ನೀವು. ಈಗ ನೀವು ಹೇಳಿದಾಗ ಏನೇ, ಈಗ ನೀವು ಹೇಳಿದಾಗ 2ನೇ ಓವರ್ಗೆ ವಿಕೆಟ್ ಬಿದ್ದಿದೆ, ಇನ್ನು 8ನೇ ಓವರ್ ಆಗಬೇಕು. ಹಾಗಾಗಿ ಈಗ 23 ರನ್ ಆಗಿಬಿಟ್ಟು ಒಂದು ವಿಕೆಟ್ ಬಿದ್ದಿದೆ. ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ಈಗ ಒಂದು ಸದ್ಯಕ್ಕೆ ಸಾಂಗ್ ನೋಡ್ಕೊಂಬೋಣ ನೋಡಿ.
ಗುರುಜಿ ಗುರುಜಿ ನೀವ್ ಹೇಳಿದ್ರೆ ಅವಾಗಿಂದ ಎರಡನೇ ಓವರ್ ವಿಕೆಟ್ ಬೀಳುತ್ತೆ ಅಂತ ನಮ್ಮ ಕೋಲ್ಕತ್ತಾ ಟೀಮಿನ ಕ್ಯಾಪ್ಟನ್ ಗೌತಮ್ ಗಂಭೀರ್ ಅವರೇ ಔಟ್ ಆಗ್ಬಿಟ್ರು. ಅದು ಸೊನ್ನೆಗೆ ಔಟ್ ಆದ್ರು, ಎಂಟನೇ ಬಾಲ್ಗೆ ಔಟ್ ಆದ್ರು. ಆ ನಂತರ ಇಲ್ಲಿವರೆಗೂ ಸ್ಕೋರು 11 ಓವರ್ ಆಗಿದೆ, 70-1 ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಈ ಕ್ರಿಕೆಟ್ ಇದೆಯಲ್ಲ, ನಾನು ಈ ಮಟ್ಟಕ್ಕೆ ಕರ್ನಾಟಕ ಜನಕ್ಕೆ ಪರಿಚಯ ಆಗಿರೋದೇ ಕ್ರಿಕೆಟ್ ಇಂದಲೇ. ಯಾಕಂದ್ರೆ ನಾನು ಫಸ್ಟ್ ವರ್ಲ್ಡ್ ಕಪ್ ಯಾರು ಗೆಲ್ತಾರೆ ಅಂತ ಹೇಳಿದ್ದೆ ನಾನೇ ಫಸ್ಟ್. ಸೂಪರ್. ಹೌದು. ಆಮೇಲೆ ನನ್ನ ಸಬ್ಜೆಕ್ಟ್ ಕಲ್ತಿದ್ದೆ ಕ್ರಿಕೆಟ್ ಇಂದ. ನಾನು ಯಾವಾಗಲೂ ಹೇಳ್ತೇನೆ, ನನಗೆ ನಿಜವಾಗ್ಲು ನಾನು ಕ್ರಿಕೆಟೇ ದೇವರು ಅಂತ ಹೇಳ್ತೇನೆ. ಯಾಕಂದ್ರೆ ನನ್ನ ಕ್ರಿಕೆಟ್ ಮೇಲಿರೋ ನಂಬಿಕೆ ಖಂಡಿತಲ್ಲೂ ಕೂಡ ಇದನ್ನ ವ್ಯಕ್ತಿಗೆ ಅಳವಡಿಸ್ಕೋಬಹುದು. ಖಂಡಿತಲ್ಲೂ ಕೂಡ ಕ್ರಿಕೆಟ್ ಜೊತೆ ಇದನ್ನು ನೋಡ್ತಾ ಬರ್ರಿ, ತುಂಬಾ ಸಕ್ಸಸ್ ಹೇಳ್ಬೋದು. ಇವತ್ತಿನ ಮ್ಯಾಚು ಬಾಲ್ ಟು ಬಾಲ್ ಟಫ್ ಇರುತ್ತೆ, ಖಂಡಿತಲ್ಲೂ ಕೂಡ ಮ್ಯಾಚ್ ಬಹಳ ಟಫ್ ಇರುತ್ತೆ. ಖಂಡಿತಲ್ವೇ ಬಹಳ ಭಯಭೀತರಾಗಿರ್ಬೇಕು. ಯಾಕಂದ್ರೆ ಎಲ್ಲ ದುಡ್ಡಿಂದಲೇ ಇವತ್ತು ಸಾಮ್ರಾಜ್ಯ, ದುಡ್ಡೇ ಸಾಮ್ರಾಜ್ಯ. ಅದೇನೇ ದುಡ್ಡು, ಒಂದೊಂದು ಬಾಲ್ಗೂ ಎಷ್ಟೆಷ್ಟು ಖರ್ಚು ಮಾಡಿರ್ತಾರೋ ಅಲ್ವಾ? ಆ ಬಾಲ್ಗೂ ದುಡ್ಡು ಖರ್ಚು, ಬ್ಯಾಟಿಂಗು ಕೂಡ. ಆಮೇಲೆ ಬಹಳ ಡೇಂಜರ್ ಓವರ್ಗಳಾದ್ರೆ ಈ ಮಧ್ಯದಲ್ಲಿ ನೋಡಿ, 11ನೇ ಓವರ್ ಆಯ್ತು. ಇವಾಗ 11ನೇ ಓವರ್ ಇದೆ, 11ನೇ ಓವರ್ ಇದೊಂಥರ ಒಂಥರ 11 ಓಕೆ ಓಕೆ. ಆಮೇಲೆ ಇವತ್ತಿನ ಮ್ಯಾಚು ತುಂಬಾ ತುಂಬಾ ಯಾರು ಪ್ಲೇಯರ್ ಯಾವ್ಯಾವ ಡೇಟಲ್ಲಿ ಹುಟ್ಟಿದ್ರಿಗೆ ಅದೃಷ್ಟ ಇರುತ್ತೆ ಅಂದ್ರೆ ನೋಡಿ, 6ನೇ ತಾರೀಕು ಹುಟ್ಟಂತ ಪ್ಲೇಯರು, 15ನೇ ತಾರೀಕು ಹುಟ್ಟಂತ ಒಬ್ಬ ಪ್ಲೇಯರು, ಆಮೇಲೆ ತುಂಬಾ ದಿ ಬೆಸ್ಟ್. ಆಮೇಲೆ 2ನೇ ತಾರೀಕು ನೋಡಿ, 2ನೇ ತಾರೀಕು 2ನೇ ಓವರ್ ಆಗ್ಬರಕಲ್ಲ, ಆದ್ರೆ 2ನೇ ತಾರೀಕು ಹುಟ್ಟೋರ್ಗೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ನಾನು ಒಬ್ಬರ ಮೇಲೆ ಗೆಸ್ ಮಾಡಿದ್ದೀನಿ, ಅವ್ರು 11ನೇ ತಾರೀಕು ಹುಟ್ಟಿದ್ದಾರೆ ಖಂಡಿತಲ್ಲೂ ಕೂಡ. ಆ ಒಬ್ಬರ ಮೇಲೆ ಗೆಸ್ ಮಾಡಿದ್ದೀನಿ, ತುಂಬಾ ಹೈಟ್ ಇದ್ದಾರೆ. ಯಾರಿರ್ಬೋದು? ಕೋಲ್ಕತ್ತಾ ಟೀಮಲ್ಲಿ. ಹೌದು, ತುಂಬಾ ಹೈಟ್ ಟೀಮ್ ಇರೋದಂದ್ರೆ ನಮ್ಮ ಪತಾನ್ಸ್ ಯೂಸಫ್ ಪತಾನ್, ಅವ್ರ ಮೇಲೆ ಬಹಳ ಗೆಸ್ ಮಾಡಿದ್ದೀನಿ. ಅವರೊಂದು 15 ಬಾಲ್ ಆಡಿದ್ರು ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ನ ಟರ್ನ್ ಓವರ್ ಮಾಡೋ ಒಂದು ಕ್ವಾಲಿಟಿ ಇದೆ ಅವರಲ್ಲಿ ಇವತ್ತಿನ ಭವಿಷ್ಯ ಅದರಲ್ಲಿ. ಆಮೇಲೆ ಮಲ್ಲಿಂಗ ಇವತ್ತು ತುಂಬಾ ಚೆನ್ನಾಗಿದೆ, ಇವತ್ತು ಸಾಧಕ ತಾರೆ ಆಗಿರೋದ್ರಿಂದ ಅವ್ರಿಗೂ ಕೂಡ ಒಡೆಯಂತ ಬಾಲಲ್ಲಿ ಔಟ್ ಆಗ್ಬಿಡ್ತಾರೆ ಖಂಡಿತಲ್ಲೂ ಕೂಡ. ಅವ್ರೊಬ್ಬರನ್ನ ಬಹಳ ಚೆನ್ನಾಗಿ ಮಾಡ್ಬೇಕು. ಯಾಕಂದ್ರೆ ಅವ್ರು ಹುಟ್ಟಿರೋದು 28ನೇ ತಾರೀಕು, 28-4 ತುಂಬಾ ಚೆನ್ನಾಗಿ ಆಗ್ಬರುತ್ತೆ. 4 ಅನ್ನೋದು ರಾಹು ಗ್ರಹ, 28 ಒಂದು ರವಿಗ್ರಹ. ರವಿಗೂ ಮತ್ತು ರಾಹುಗೂ ತುಂಬಾ ಚೆನ್ನಾಗಿ ಬರುತ್ತೆ. ಅವ್ರಿಗೆ ನೋಡಿ 4 ಓವರ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಗುರುಜಿ, ನೀವು ಒಂದು ಮಾತು ಹೇಳಿದ್ರಿ, 11ನೇ ಓವರ್ ಹೇಳಕ್ ಆಗಲ್ಲ ಏನಾಗುತ್ತೆ ಅಂತ. ಬಟ್ ಆದ್ರೆ ಅಲ್ಲಿ ಆಡ್ಬೇಕಾದ್ರೆ ಬ್ಯಾಟಿಂಗ್ ಆಡೋರು ಕ್ಯಾಚ್ ಕೊಟ್ಟಿದ್ದಾರೆ, ಬಟ್ ಕ್ಯಾಚ್ ಬಿಟ್ಬಿಟ್ರು ಮುಂಬೈ ಟೀಮ್. ಹೌದು, ನನ್ನ KKR ನನ್ನ ಟೀಮ್ ಅವರು ಬಚಾವ್ ಆಗ್ಬಿಟ್ರು. ಹೌದು, ಅದೇನೆ 11ನೇ ಓವರ್ ಆಗಿರುತ್ತೆ ಖಂಡಿತಲ್ಲೂ ಕೂಡ. 11ನೇ ಓವರ್ ಆಗಿರ್ಬೋದು, ಆದ್ರೆ 12-13 ಓವರ್ ಒಂದೇ ಅಂತ ಗ್ಯಾರಂಟಿ ಇಟ್ಕೋಬಹುದು. ಒಂದು ವಿಕೆಟ್ 11-13 ಒಳಗೆ ಬೀಳುತ್ತೆ, ಬಹಳ ಡೇಂಜರ್ ಖಂಡಿತ. ಯಾಕೆಂದ್ರೆ ಆ ಒಂದು 2 ಓವರ್ ತುಂಬಾ ಟಫ್ ಇರುತ್ತೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಏನಕ್ಕೆ 3 ಆಗಲ್ಲ ಅಂದ್ರೆ ನೋಡಿ, 12 ಅನ್ನ ಡೇಟ್ಗೆ 16 ಡೇಟ್ ಆಗಿ ಬರಕಲ್ಲ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಹಳ ಬಹಳ ಡೇಂಜರ್ ಆಗಿರುತ್ತೆ 12ಕ್ಕೂ ಮತ್ತೆ ಈ 16ನೇ ತಾರೀಕುವರೆಗೂ ತುಂಬಾ ಚೆನ್ನಾಗಿ ಆಗ್ಬರಕಲ್ಲ. ಆ ಓವರ್ ತುಂಬಾ ಕಟುವಾಗಿರುತ್ತದೆ. ತುಂಬಾ ಅಂದ್ರೆ ಬಾಲ್ ಯಾರು ಹಾಕಿದ್ರು ಕೂಡ ವಿಕೆಟ್ ಬೆಳೆದಂತ ಕನ್ಫರ್ಮ್. 12-13 ಓವರಲ್ಲಿ ಅದೇನಾರು ಮಿಸ್ ಆಯ್ತು, ಇನ್ನು ನಮ್ಮ ಓವರ್ 17ನೇ ಓವರ್ ಇದೆ ಬಿಡ್ರಿ, 17 ಓವರ್ ಅದು 8, 17 ಅಂದ್ರೆ 8, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು 8, ಬಹಳ ಬಹಳ ಡೇಂಜರ್ ಅವೆಲ್ಲ. ಇದು ಬಹಳ ಬಹಳ ಡೇಂಜರ್. ಆಮೇಲೆ 18ನೇ ಓವರ್ ಯಾಕೆ ಡೇಂಜರ್ ಅಂದ್ರೆ ನೋಡಿ, ಇವತ್ತಿಂದು ಒಂದು ಬಸ್ ಅನಾಹುತ ಆಗಿದೆ, ಅದರದ್ದು ಕೂಡ 27 ಬರುತ್ತೆ. ಬಸ್ ನಂಬರ್ ಕೌಂಟ್ ಮಾಡಿದ್ರೆ ಆ ನಂಬರ್ ಕೂಡ 7355, ಅದು ಕೂಡ ಬಸ್ ನಂಬರು. ಅಲ್ಲಿ ತೆಲುಗುಗಳಿ 7355, ಅದು ಕೂಡ ಆ KA1 ಆಟಿಯನ್ನು, ಆ ಕೋರ್ಮಂಗಳನ್ನೇ ಆಟಿಯೋ, ಅದು ಕೂಡ 1 ನೋಡಿ. ಅದನ್ನೆಲ್ಲ ಕೌಂಟ್ ಮಾಡಿದ್ರೆ 9 ಬರುತ್ತೆ. ಭಾಳ ಭಾಳ ಡೇಂಜರ್ ನಂಬರ್ 12-13, ಅದಾದಮೇಲೆ ತುಂಬ ಡೇಂಜರ್ ಅಂದರೆ 17-18, ಭಾಳ ಭಾಳ ಡೇಂಜರ್ ನಂಬರು. 19 ಹೆಂಗೆ ಬೇಕಾದ್ರೆ ಆಡ್ಕೋಬೋದು, ಮ್ಯಾಚ್ ಬೇಕಾದ್ರೆ ಮುಳಿಸ್ಕೋಬೋದು. ಇವತ್ತಂತೂ ಜಾಸ್ತಿ ಯಾರ ಕಡೆ ಒಲತ್ತೆ ಅಂತ ಹೇಳಿದಕ್ಕೆ ಬಹಳ ಕಷ್ಟ ಇರೋದು, ಅದೇ ಮುಖ್ಯ. ಜನಗಳು ಅದೇ ಕುತೂಹಲ. ಆಮೇಲೆ ನಾನು ಚೆನ್ನಾಗಿ ಪರಿಚಯ ಇರೋದು ಕರ್ನಾಟಕ ಜನತೆ ಕ್ರಿಕೆಟ್ ಇಂದಲ್ಲ. ಯಾವಾಗಲೂ ನಾನು ಹೇಳ್ತೀನಿ, ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರು, ಹೇಳ್ತಾ ಇದ್ದೀನಿ ಅಂತ ಆಗ್ತೈತೋ ಆಗ್ತೈತೆ ಅಂತ ಹೇಳ್ತಾ ಇದ್ದೀನೋ, ಅಭಿಮಾನಿ ದೇವ್ರಿಗೆ ಗೊತ್ತು ಅಂತ ಹೇಳ್ತೀನಿ. ಆದ್ರೆ ನಾಳೆ ಮ್ಯಾಚ್ ಕೂಡ ಬಹಳ ಬಹಳ ಬಹಳ. ಯಾರ್ಯಾರ ಮ್ಯಾಚ್ ನಾಳೆ ಸರ್? ನಾಳೆಗಿಂತ ಇವತ್ತು ನಮ್ಗೆ ಕುತೂಹಲ ಹೆಂಗ್ ಮನ್ಸಲ್ಲಿದೆ ಅಂದ್ರೆ, ಈಗ ನಾನು ಕೋಲ್ಕತ್ತಾ ಅಂತ ಕೂತೀನಿ, ನಮ್ಮ ಆನಂದ್ ಮುಂಬೈ ಅಂತ ಹೇಳ್ತಿದ್ದಾರೆ. ನಿಮ್ ಪ್ರಕಾರ ಇವಾಗ ಫೈನಲ್ ಆಗಿ ಏನ್ ಆಗ್ಬೋದು, ಯಾವ ಟೀಮ್ ಹೆಚ್ಚಾಗಿದೆ ನಿಮ್ ಪ್ರಕಾರ, ಯಾವ ಟೀಮ್ ಕಮ್ಮಿ ಆಗಿದೆ? ಇವಾಗ ಒಟ್ಟಿನಲ್ಲಿ ನಾನೇನೋ ಒಂದು ಹೇಳ್ಬಿಡ್ಬೇಕು, ಅಲ್ವಾ? ಜನಕ್ಕೆಲ್ಲರಿಗೂ ಕುತೂಹಲ ಇರುತ್ತೆ ಖಂಡಿತಲ್ಲೂ ಕೂಡ. ಆದ್ರೂ ನಾನು ನಿಮ್ನ ಒಂದ್ ಮಾತು ಕೇಳ್ತೀನಿ, ಹೇಳಿ ಸರ್. ನಾಳೆ ಒಂದು ಒಳ್ಳೊಳ್ಳೆ ಮ್ಯಾಚ್ ಆಗಿದೆ ಹೇಳಿ. ಬೆಂಗಳೂರ್ದಿದೆ, ಆಮೇಲೆ ಬೆಂಗಳೂರ್ ಮೇಲೆ ಡೆಲ್ಲಿದಿದೆ. ಅದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಖಂಡಿತ ಅಲ್ಲ, ನಾಳೆ ಬಂದಿದ ತಕ್ಷಣ ಟಾಸ್ ವಿನ್ ಹಾಕಿಂತ ಮುಂಚೆ ಹೇಳ್ಬಿಡ್ತೀನಿ ಇವರೇ ಬ್ಯಾಟಿಂಗ್ ಅಂತ. ಯಾ ಇವರೇ ಗೆಲ್ತಾರೆ ಅಂತ ಹೇಳ್ಬೇಕಂತ ನಾನು ಹೆಚ್ಚೆ ಮಾಡಿದ್ದೀನಿ. ನಿಮ್ಗೆ ಅನ್ಸುತ್ತೆ ಇವತ್ತಿಂದ ಹೇಳ್ಬಿಡಿ ಅಂತೀರ ನೀವು ಅಲ್ವಾ? ನಮ್ಗೆ KKR ಗೆಲ್ಬೇಕು, ಅದಕ್ಕಾಗಿ ನಾನು ನಿಮ್ನ ಕೇಳ್ತಾ ಇದ್ದೀನಿ ಏನಾಗ್ಬೋದು ಅಂತ. ಅಯ್ಯೋ, ನಾನು
ನಾನು ಇಷ್ಟು ನಕ್ಕೇರ್ಲ ಬಿಡಿ, ನನ್ನ ಬಾಡಿ ನಾಲ್ಕಾಗಿದ್ದೆ. ಸಂತೋಷವಾಗಿ ಇವತ್ತು ವಿಷಯಗಳನ್ನ ಹೇಳ್ತಾ ಇರ ಸರ್. ಹೌದು, ಯಾಕೆಂದ್ರೆ ನನಗೇನಾರ ಸರ್ ಸಬ್ಜೆಕ್ಟ್ ಅಂದರೆ ನಾನು, ಯಾಕಂದ್ರೆ ನನಗೆ ಭಾಳ ಪ್ರೀತಿ ಇದ್ರ ಬಗ್ಗೆ. ಕ್ರಿಕೆಟ್ ಬಗ್ಗೆ ಮಾತಾಡೋ ಅಂದರೆ ಒಂದಿವ್ಸಲ ಮಾತಾಡ್ತೀನಿ, ನಿಜವಾಗ್ಲೂ ಕೂಡ ನನಗೆಂತೂ ಹಿಂಗೆ ಟಿ ವಿ ನೋಡೋಕ್ಕೆ ಟೈಮ್ ಇಲ್ಲ, ಯಾಕಂದ್ರೆ ಅಷ್ಟು ಜನ ನನ್ನ ಪ್ರೀತಿಸ್ತಾರೆ ಕರ್ನಾಟಕದ ಜನ, ನನಗೆ ಅಷ್ಟು ಟೈಮ್ ಕೊಡ್ತಾರೆ ಅಂದರೆ ನನ್ನ ಹತ್ರ ಕೇಳೋಕ್ಕೆ ಅಷ್ಟು ಬರ್ತಾರೆ. ಅದರಲ್ಲೂ ಕೂಡ ನಾನು ಫ್ರೀ ಮಾಡ್ಕೊಂಡು ನಿಮಗೋಸ್ಕರ ನಾ ಇವತ್ತು ನೈಟ್ ಹೆಂಗಾರ ಮಾಡಿ ಕೂತ್ಕೊಂಡು ಎಲ್ಲ ಪ್ಲೇಯರ್ದು ಜಾತಕವನ್ನು ತೆಗೆದು ಡೇಟ್ ಆಫ್ ಬರ್ತ್ ಎಲ್ಲ ತೆಗೆದು ಯಾರ 50 ಹೊಡಿತಾರೆ, ಯಾರು 20 ಹೊಡಿತಾರೆ, ಎಷ್ಟನೇ ಬಾಲಲ್ಲಿ ಔಟ್ ಆಯ್ತಾರೆ, ಇದೆಲ್ಲ ಸಖತ್ತ ಕಲಿಸ್ಕೊಡ್ತೀನಿ. ನೀವು ಇದ್ರ ಜೊತೆಗೆ ಜ್ಯೋತಿಷನ ಕಲ್ತ್ಕೊಡ್ಬೇಕು. ನೀವು ಮಹಾರಾಜನ ನೆಕ್ಸ್ಟ್ ಮ್ಯಾಚ್ ಫೋನ್ ಮಾಡಿದ್ರೆ ಹೇಳ್ಬೇಕು ಸರ್ ನೀವು ಹೇಳಿದಾಗ 2nd ಓವರ್ ವಿಕೆಟ್ ಬೀಳುತ್ತೆ, 11nd ಓವರ್ಲೇ ಬೀಳುತ್ತೆ, ಯಾಕೆ ಬೀಳುತ್ತೆ ಅನ್ನೋದು ಮುಖ್ಯ. 12nd ಓವರ್ ಕ್ಯಾಚ್ ಯಾಕೆ ಮಿಸ್ ಆಯಿತು ಖಂಡಿತ ಕೂಡ, ಇಲ್ಲ ಇಂಥ ಬೌಲರ್ ಹಾಕಿದ್ರೆ ವಿಕೆಟ್ ಬಿದ್ದ್ಬಿಡ್ಬೇಕಂತ ಹೇಳ್ಬೋದು. ಖಂಡಿತ ಕೂಡ ಮ್ಯಾಚ್ ಭಾಳ ಟಫ್ ಇರೋದನ್ನು ನೆಕ್ಸ್ಟ್ ಹೋಗ್ತಾ 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 ನೀವೇ ನಮ್ಮ ಜೊತೆ ಮಾತಾಡಬೇಕು. ನೀವು ಅಲ್ಲಿದ್ರೋ ನಾವಿಲ್ಲಿದ್ವೋ ಇಬ್ಬರಿಗೂ ಕನ್ಫ್ಯೂಸ್ ಆಗ್ತಾ ಇರೋದು ಜನಗಳಿಗೆ. ಸೂಪರ್. ಅಂದರೆ ನಿಮ್ಮ ಮಾತಿನ ಅರ್ಥದಲ್ಲಿ ಇವತ್ತಿನ ಮ್ಯಾಚು ಯಾರು ಅಂತ ಇನ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಕಾರಣ ನೀವು ಸ್ವಲ್ಪ ಬಿಸಿ ಇದ್ರೆ ಅದು ಯಾರು ಜಾತಕಗಳಿಗೆ ಇನ್ನು ನೋಡ್ಲಿಕ್ಕೆ ಆಗಿಲ್ಲ. ಆಗಿಲ್ಲ ಇನ್ನು ಪಕ್ಕ 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 ಇವತ್ತು ಏನು ಅಂತೇನಿಲ್ಲ. ಬೇಡ ಬೇಡ ಬೇಡ, ಗೆಸ್ಟ್ ಇದೆ, ನನಗೆ ಭಯ ಆಗುತ್ತೆ. ಇಲ್ಲ ಗೆಸ್, ನಮಗೂ ಭಯ ಬಂದ್ಬಿಟ್ರೆ ಕಷ್ಟ ಅಂತ ನನಗೆ ಗೆಸ್ ಇಟ್ಟಿದ್ದೀನಿ. ಆದರೆ ಗೆಸ್ ಅಲ್ಲ ಮುಖ್ಯ, ಲೆಕ್ಕ ಮುಖ್ಯ. ಆದರೆ ಇವತ್ತು ನಮಗೂ ಕೂಡ ಈ ಕ್ರಿಕೆಟ್ದು ಒಂದು ಕಾವು ಹತ್ಬಿಟ್ಟಿದೆ ನಮಗೂ ಕೂಡ. ನೋಡೇ ಬಿಡೋಣ ಈ ಒಂದು ಮ್ಯಾಚಲ್ಲಿ ಹೇಗೆ ಹೇಳೋಣ. ನೀವು ಕೂಡ ನಿಮಗೂ ಒಂದು ನಂಬಿಕೆ ಬರಬೇಕು. ನಮ್ಮ ಕಾರ್ಯಕ್ರಮದ ಕ್ರಿಕೆಟ್ ಫೀವರ್, ಆ ಫೀವರ್ ಅನ್ನೋ ಜ್ವರ ಅನ್ನೋದು ನಿಮಗೂ ಕೂಡ ಬಂದಿದೆ ಅನ್ನೋ ಥರ ಅನ್ಬೋದು. ಆ ಒಂದು ಕ್ರೇಜು, ಆ ಒಂದು ಖುಷಿ, ಆ ಒಂದು ಸಂತೋಷ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಎಷ್ಟೋ ಒಂದು ಲೈವ್ ಪ್ರೋಗ್ರಾಮ್ ಮಾಡಿದ್ದೀನಿ, ಇಷ್ಟು ನಕ್ಕಿಲ್ಲ ಸರ್. ಸಂತೋಷ, ನಂಗೆ ತುಂಬ ನಗು ಬಂದ್ಬಿಟ್ಟಿದ್ದೆ, ನನಗಂತೂ ಭಾಳ ಖುಷಿ ಆಗಿತ್ತು ಇವತ್ತೆ. ತುಂಬ ಧನ್ಯವಾದಗಳು ಗುರುಜಿ. ನಿಜವಾಗ್ಲೂ ಇವತ್ತು ಬಂದು ನೀವು ಹಲವಾರು ವಿಷಯ ಹೇಳಿದ್ರಿ. ನೀವು ಹೇಳ್ದಂಗೆ ಆಲ್ಮೋಸ್ಟ್ ಇವಾಗವರೆಗೂ ಆಗಿದೆ. ಈ ನಂತರ ಇವತ್ತೊಂದಿನ ಹೇಳಲ್ಲ ಅಂತೀರಾ, ನಾಳೆಯಿಂದ ಪಕ್ಕ ಹೇಳ್ತೀನಿ ಅಂದರೆ ತುಂಬ ಸಂತೋಷ. ನಾಳೆ ನಾನು ನಿಮ್ಮನ್ನ ನೇರವಾಗಿ ಇಲ್ಲೇ ಭೇಟಿ ಆಗ್ಬೋದು. ನಮ್ಮ ಜನಕ್ಕೆ ನೀವು ಕಡೆಯದಾಗಿ ಇವಾಗ ಹೊರಡ್ತಾ ಇದೆ ಅಂತ ಏನು ಹೇಳ್ತೀರಾ? ನಾನು ಹೇಳೋದಿಷ್ಟೇ, ದೇವ್ರು ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ. ಸಂತೋಷ ಸರ್, ಧನ್ಯವಾದಗಳು ಸರ್. ನಿಮ್ಮೆಲ್ಲರಿಗೋಸ್ಕರ ಸೂಪರ್ ಸಾಂಗ್ಸ್ ಪ್ಲೇ ಆಗ್ತಿದೆ, ನೋಡಿ ಬನ್ನಿ. ಅದಕ್ಕಿಂತ ಮುಂಚೆ